ಯಾರು ಜೀವನದಲ್ಲಿ ಎದ್ರ ಮೇಲೆ ಗೆದ್ರು ಸಾವನ್ನ ಯಾರು ಗೆಲ್ಲಕ್ಕೆಲ್ಲ ಆಗಲ್ಲ ಅಂತಾರೆ. ಸೊ ಅದೊಂದು ನೆನಪಾಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ತುಂಬಾ ದಿನ ಆಯ್ತು, ಎಲ್ಲರೂ ವರ್ಕೌಟ್ ಬಿಟ್ಟಿದ್ಯಾ, ವಿಡಿಯೋಸ್ ಬರಲಿ ಇವರು, ಆ ಥರದ್ದು ವೀಡಿಯೋ ಮಾಡಿ, ಈ ಥರದ್ದು ವೀಡಿಯೋ ಮಾಡಿ ಅಂತ ಡಿ ಎಮ್ ಮಾಡ್ತಾಯಿದ್ರಿ. ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಂದರೆ 4 ಮಂತ್ಸಿಂದ ನಾನು ರೆಸ್ಟಲ್ಲಿದೆ. ಮಿನಿ ಸೌಂಡ್ ಮಿನಿ ಕಾಂಪಿಟೇಷನ್ ಅಂತೇಳಿ ಜಾಸ್ತಿ ಕ್ರಿಸಿದ್ದೀವಿ. ಸೊ ಮಿನಿ ಕಾಂಪಿಟೇಷನ್ ಇಟ್ಟಿದ್ದಾರೆ, ಅಲ್ಲಿ ಯಾವ್ಯಾವ ಸೌಂಡ್ ಬಂದವು, ಏನೇನು ಮಾಡ್ತಾರೆ ಅಂತೇಳಿ ನೋಡಾಕೊಂಡಿದ್ದೀವಿ. ನೀವು ನೋಡಕ್ರೆ ಬರೀ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗು ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೋಡಿ. ನಮ್ಮ ಚೋಕೋ ಬಾಯಿ ಅಂತ ಹೇಳಕ್ ಬಂದಿತ್ತು. ಸೊ ಏನಪ್ಪ ಅಂದ್ರೆ ಟ್ಯೂಷನ್ ಸ್ಟಾರ್ಟ್ ಇತ್ತು ಬೆಳಗಾವಿ ಒಳಗೆ. ನಮ್ಮದು ಚಪಾತಿದು ಆರ್ಡರ್, ಚಪಾತಿ ಮಾಡಿ ಸೇಲ್ ಮಾಡ್ತೀವಿ ಅಂಥೇಳಿ ಒಂದು ಕೇಟ್ರಸ್ ಅವರು ಚಪಾತಿದು ಆರ್ಡರ್ ಕೊಟ್ಟಿದ್ದರು. ಸೊ ಅವರಿಗೆ ಕೂಡ ಗಾಡಿ ಮೇಲೆ ಹೊಂಟಿದ್ದೀನಿ. ಸೊ ಅಲ್ಲಿಂದ ಏನಂತಂದ್ರೆ ನಮ್ಮ ಅನಿಲನ್ ಅವರು ನಿನ್ನೆ ಪ್ರೈಸ್ ಮಾಡಿದ್ದಾರೆ ಬೆಳಗಾವಿ ಒಂದು ಓಪನ್ ಟೂರ್ನಮೆಂಟ್ ಇತ್ತು, ಪ್ರೈಸ್ ಮಾಡಿದ್ದಾರೆ ಸೆಕೆಂಡ್ ಪ್ರೈಸು. ಸೊ ಅವ್ರದ್ದೊಂದು ಏಕಲವ್ಯ ಸ್ಪೋರ್ಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹಾಕಕ್ಕೆ ವಿಡಿಯೋ ತೊಗೊಂಡು ಅವ್ರ ಕಡೆ ಬಿಡಿಸ್ಕೊಂಡು ಬರಬೇಕಿತ್ತು. ಸೊ ಬನ್ನಿ ಹೋಗೋಣ. ಇದು ನೋಡಿ ನಮ್ಮದು ಚಪಾತಿ. ಏನು ಅನೌನ್ಸ್ಮೆಂಟ್ ಏನಂತಂದರೆ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೆ, ಪ್ರಾಕ್ಟೀಸ್ ಮಾಡ್ತಾಯಿಲ್ಲ, ವೀಡಿಯೋಸ್ ಬರ್ತಾಯಿಲ್ಲ ಅಂತೇಳಿ ತುಂಬ ಜನ ಮೆಸೇಜ್ ಆಗ್ತಿದ್ರಿ. ಸೊ ಮೇನ್ ಏನಪ್ಪ ಅಂದರೆ ನಂದು ಕೈ ಇದು ನೋಡಿ ಇಂಜೂರ್ ಆಗಿಬಿಟ್ಟಿತ್ತು, ಫುಲ್ ಇದೆ ರಿಸ್ಟ್ ಫುಲ್ಲು. ಸೊ ಇಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಕಾಣ್ಬೋದು, ಇಲ್ಲೆಲ್ಲ ಮಧ್ಯೆ ಎಕ್ಪಂಚರ್ ಮಾಡಿಸಿದ್ದೆ ನಾನು, ನೀಡಲ್ ಟ್ರೀಟ್ಮೆಂಟ್ ಅಂತಾರಲ್ಲ ಅದನ್ನು. ಸೊ ಲಾಸ್ಟ್ 3 ವೀಕ್ಸಿಂದ ಮಾಡ್ತಾಯಿದ್ದೆ, ವೀಕ್ಲಿ ಒಂದು ಸಲ ಮಾಡ್ತಾರೆ ಅದನ್ನ. ಕೈಯನ್ನು ನೋಡಬೇಕು, ಸ್ಲೋಲಿಯಾಗಿ ರಿಕವರಿ ಮಾಡಿ ಪ್ರಾಕ್ಟೀಸ್ ವೀಡಿಯೋ ಇನ್ನು ಸೂನಲ್ಲಿ ಬರುತ್ತೆ. ಮತ್ತು ಪ್ರಾಕ್ಟೀಸ್ ಬ್ಯಾಕ್ ಟು ವರ್ಕೌಟು, ಪ್ರಾಕ್ಟೀಸ್ ಮಾಡೋದು, ಎಲ್ಲ ರಿಕವರಿ ಮಾಡಬೇಕು. ಸೊ ಸ್ಟೇ ಟ್ಯೂನಾಗಿರಿ. ಇಷ್ಟು ಎಲ್ಲರೂ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೊ ಇದೇ ಥರ ವ್ಲಾಗಲ್ಲೂ ಸಪೋರ್ಟ್ ಮಾಡಿ. ಚಪಾತಿ ಡೆಲಿವರಿ ಮಾಡಿದೆ, ಇದೇ ಮೆಸ್ಸು. ಸೊ ಇನ್ನು ಗ್ರೌಂಡ್ ಹತ್ರ ಹೋಗೋಣ ಬನ್ನಿ, ಅನಿಲ್ ಅಣ್ಣ ಅವ್ರ ಹತ್ರ ಹೋಗ್ಬಿಟ್ಟು ವಿಡಿಯೋ ಇಸ್ಕೋಬೇಕು. ಸೊ ಮೇನ್ ಏನಪ್ಪ ಅಂದರೆ ಇವತ್ತು ಬೆಳಗಾವಿ ಸಿಟಿ ಫುಲ್ ಮಿಂಚ್ತಾ ಇದೆ, ಯಾಕಂದರೆ ಅಧಿವೇಶನ ಸ್ಟಾರ್ಟ್ ಆಗಿದೆ. ಸೊ ನಾವು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಗ್ರೌಂಡ್ ಹತ್ರ ಹೋಗಿ ಸಿಗೋಣ ಬನ್ನಿ. ಎಲ್ಲೆಡೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಜಿಬ್ರ ಕ್ರಾಸಿಂಗ್ ಎಲ್ಲ ಹೊಸದಾಗ್ಬಿಟ್ಟಿದ್ದಾರೆ. ಸೊ ಬನ್ನಿ ಗ್ರೌಂಡ್ ಹತ್ರ ಸಿಗೋಣ. ನೋಡಿ ವೆಹಿಕಲ್ ಮೇಲೆ ಹೋಗ್ತಾ ಇದ್ದೀನಿ. ಏನಪ್ಪಾ ಅಂದರೆ ಈಗ ಜಸ್ಟ್ 2 ಮಿನಿಟ್ಸ್ ಬ್ಯಾಕು ರಸ್ತೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಬಂದಿತ್ತು. ಏನಾಗಿದೆ ಅಂತ ನೋಡಿದ್ರೆ ಒಬ್ಬರು ಡೆತ್ ಆಗಿದ್ದರು. ಸೊ ಏನಪ್ಪ ಹೇಳ್ಬೇಕಂದ್ರೆ ಒಂದು ವಾಕ್ಯ ನೆನಪಾಯಿತು. ಏನಪ್ಪ ಅಂದರೆ ಯಾರು ಜೀವನದಲ್ಲಿ ಎದ್ರ ಮೇಲೆ ಗೆದ್ರು ಸಾವನ್ನು ಯಾರು ಗೆಲ್ಲಕ್ಕೆಲ್ಲ ಆಗಲ್ಲ ಅಂತಾರೆ. ಸೊ ಅದೊಂದು ನೆನಪಾಯಿತು. ಜೀವನ ಇಷ್ಟೇ ನೋಡಿ ಗೈಸ್, ಏನು ಮನಸ್ಸಿಗೆ ಬರುತ್ತೆ ಅದನ್ನ ಮಾಡ್ತಾ ಇರಬೇಕು ಅಷ್ಟೇ, ಏನು ಟೆನ್ಷನ್ ತಗೊಳ್ಳೋದಿಲ್ಲ, ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇರೋದು. ಗೈಸ್ ನೋಡ್ರಿ, ವಿಡಿಯೋ ಎಡಿಟ್ ಮಾಡತ್ತೀವಿ ನಾಳೆ. ಇನ್ಸ್ಟಾಗ್ರಾಮ್ ಹುಡುಗನ ರೀಲ್ಸ್ ನೋಡಕ್ ಮರಿಬೇಡ್ರಿ, ಎಲ್ಲಾರ್ದು ಹುಡುಗರು ಒಂದೊಂದೊಂದೊಂದು ರೀಲ್ಸ್ ಎಡಿಟ್ ಮಾಡತ್ತೀವಿ. ನೋಡೋಣ ಯೂಟ್ಯೂಬ್ ಚಾನಲ್ ಒಳಗೆ ಆಧಾರ ಹಾಕ್ತೀನಿ, ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದ್ರೊಳಗೆ. ಸೊ ಅದನ್ನು ವಿಡಿಯೋ ನೋಡ್ರಿ, ಇದನ್ನು ನೋಡ್ರಿ, ಜಾಸ್ತಿ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ವಿಡಿಯೋನೆಲ್ಲ ಬಿಟ್ಕೊಂಡಾಯ್ತು, ಆಗಲೇ ನಾವು ವ್ಲಾಗ್ ಮಾಡ್ಬೇಕಂತಿದ್ನಿ. ಬಟ್ ಅದು ವಿಡಿಯೋ ಬರೋತ್ತಾಗಿ ಆ್ಯಂಡ್ರಾಯ್ಡು ಐಫೋನ್ ಶೇರು ಗುಡ್ಡಾಡಿ ಮಾಡಿ, ಮತ್ತು ಲಾಸ್ಟಿಗೆ ಜೆಂಡರ್ ಆ್ಯಪ್ ಒಳಗೆ ಬಿಟ್ಕೊಂಡು ಶೇರ್ ಮಾಡ್ಕೊಂಡು. ನಮ್ಮ ಹುಡುಗರೆಲ್ಲ ಅದಾರೆ ನೋಡ್ರಿ ಇಲ್ಲಿ. ಇವರು ನಮ್ಮ ಗೊಮ್ಟೇಶ್ ವಿದ್ಯಾ ಸ್ಪೋರ್ಟ್ಸ್ ಕ್ಲಬ್ ಕ್ಯಾಪ್ಟನ್, ಕೋಚ್ ಅನಿಲ್ ಅಣ್ಣ ಅಂತ. ಇವರಿಬ್ಬರು ಅವರ ಜೂನಿಯರ್ ಪ್ಲೇಯರ್ಸ್ ನೋಡ್ರಿ, ಈಗ ತಯಾರು ಮಾಡ್ತಾರೆ ಇವ್ರನ್ನ. ಸೊ ಅಣ್ಣ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿನ್ನ ಮ್ಯಾಚ್. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಮತ್ತೆ ಹುಡುಗರು ಹೆಂಗೆ ಆಡ್ರಣ್ಣ ನೀನು? ನಿನ್ನ ಚಲೋ ಆಡ್ರಣ್ಣ, ಫಸ್ಟ್ ಹಿಂಗೆ ಆಡ್ತಿರ್ಕಿಲ್ಲ, ಕಾಂಬಿನೇಷನ್ ಇರೋಕ್ಕಿಲ್ಲ, ಈ ಕವರ್ ಎಲ್ಲ ಕಾಂಬಿನೇಷನ್ ಆಗಿದ್ದಾನ ಕರೆಕ್ಟಾ, ಏನು ಪ್ರಾಬ್ಲಮ್ ಇಲ್ಲ, ಈಗೇನು ಟೀಮ್ ಬಗ್ಗೆ ಏನ, ನಾವು ಯಾರ ಮೇಲೆ ಆಡೋಕ್ಕೂ ರೆಡಿ ಅದನ. ನಿನ್ನೆ ಮಾತ್ರ ಎಲ್ಲ ಮ್ಯಾಚ್ ಒಂದು ಸೈಡ್ ಆಗ್ಯಾವನ, ನಮಗೆ ಏನು ಪ್ರಾಬ್ಲಮ್ ಇಲ್ಲ, ನಿನ್ನ ಮುಂದೆ ಟೀಮು ಚಲೋ ಆಗೈತೆನ, ಕವರು ಚಲೋ ಆಗ್ಯಾರ ಹುಡುಗರೆಲ್ಲ, ಸಣ್ಣ ಹುಡುಗರನ್ನು ಬೆಳೆಸೋದನ್ನ, ಸಣ್ಣ ಹುಡುಗರು ಆಡತ್ತಾರೆ, ನಾವು ಹೈಸ್ಕೂಲ್ದವ್ರು ರೆಡಿ ಆಗತ್ತಾರು. ಸೊ ಲಾಸ್ಟ್ ಟೈಮನ್ನು ಹುಡುಗರನ್ನ ತಾಲೂಕು ಮಟ್ಟಕ್ಕೆ ಕರ್ಕೊಂಡು ಹೋಗಿದ್ರಿ ಅವರು. ಸೊ ಕಾಂಗ್ರಾಚುಲೇಷನ್ಸ್ ಅನಿಲಣ್ಣ ಒನ್ಸ್ ಅಗೇನ. ಥ್ಯಾಂಕ್ ಯು ಬ್ರೋ. ಗೈಸ್ ಬನ್ರಿನ, ವಿಡಿಯೋ ಎಲ್ಲ ಬಿಟ್ಕೊಂತಿದ್ದೀವಿ, ಇನ್ನು ಮನೆಗೆ ಹೋಗಿ ಸಿಗೋಣ ಅಂತ. ಫೈನಲ್ಲಿ ರೀಚ್ಡ್ ಬ್ಯಾಕ್ ಟು ಹೋಮ್. ನೋಡಿ ನಮ್ಮ ಚೊಕ್ಕು ಸ್ವಾಗತ ಮಾಡೋಕ್ಕೆ ಬಂದು ನಿಂತಿದೆ. ಇನ್ನು ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ಮಲ್ಕೊತೀನಿ, ಆಗಲೇ ಹೇಳಿದಲ್ಲ ಇಂಜುರಿ ಅಂತ. ಗೈಸ್ ನೋಡಿ ಇನ್ನೂ ಸ್ನಾನ ಮಾಡಬೇಕು, ಇನ್ನೂ ಏನೂ ಇಲ್ಲ, ಬೆಳಗ್ಗೆಯಿಂದ ಹಂಗೆ ಹೋಗಿದ್ದೆ ಕಂಟೆಂಟ್ ಹುಡುಕಾಟದಲ್ಲಿ. ಮ್ಯಾಚಸ್ಸು ರೆಕಾರ್ಡ್ ಯೂಟ್ಯೂಬ್ಗೆ ಹಾಕಕ್ಕೆ ಮ್ಯಾಚ್ ವಿಡಿಯೋ ಇರಲಿಲ್ಲ, ಅದಕ್ಕೆ ವಿಡಿಯೋಸ್ ತೊಗೊಂಡ್ಬರೋಣ ಅಂತ ಹೋಗಿದ್ದೆ. ಸೊ ಇನ್ನು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ದಿನ ಆಯಿತು, ಎಲ್ಲರೂ ವರ್ಕೌಟ್ ಬಿಟ್ಟಿದ್ಯಾ, ವಿಡಿಯೋಸ್ ಬರಲಿ ಇವರು, ಆ ಥರದ್ದು ವಿಡಿಯೋ ಮಾಡಿ, ಈ ಥರದ್ದು ವಿಡಿಯೋ ಮಾಡಿ ಅಂತ ಡಿ ಎಮ್ ಮಾಡ್ತಾಯಿದ್ರಿ. ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ. ಏನಂದರೆ 4 ಮಂತ್ಸಿಂದ ನಾನು ರೆಸ್ಟಲ್ಲಿದೆ, ನಂದು ಹ್ಯಾಂಡ್ ಬಂದುಬಿಟ್ಟು ಪ್ರಾಕ್ಟೀಸ್ ಟೈಮಲ್ಲಿ ಸ್ವಲ್ಪ ನಿಮಗೆ ಕಾಣ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಇದಿದೆ ನೋಡಿ, ನೀಡಲ್ ಟ್ರೀಟ್ಮೆಂಟ್ ಮಾಡಿಸಿದ್ದೆ. ಇದು ಫುಲ್ಲು ರಿಸ್ಟ್ ಏನಿದೆಯಲ್ಲ, ಇದು ಫುಲ್ಲು ಡ್ಯಾಮೇಜ್ ಆಗಿತ್ತು, ಅದರಲ್ಲಿ ಒಂದು ನರ್ವು ಬ್ಲಾಕ್ ಆಗಿತ್ತು. ಸೊ ಡಾಕ್ಟ್ರಿಗೆ ತೋರಿಸಿದ ಮೇಲೆ ನ್ಯೂರಾಲಜಿಸ್ಟ್ ಅವರು NCS ಎಲ್ಲ ಮಾಡಿಬಿಟ್ಟು
3-4 ಡಾಕ್ಟರ್ಸ್ಗೆ ತೋರಿಸಿದೆ. ಎಲ್ಲರೂ ಓ ಟಿ ಮಾಡಬೇಕು, ಆಪ್ರೇಷನ್ ಮಾಡಿಸ್ಬೇಕಂತ ಹೇಳಿದರು. ಮೈನರು ಸರ್ಜರಿ ಆಗುತ್ತೆ, 1 ಮಂತಲ್ಲಿ ರಿಕವರಿ ಆಗ್ಬೋದಂತ. ಬಟ್ ಆಮೇಲೆ ನಮ್ಮ ಇನ್ನೊಬ್ಬರು ಸೀನಿಯರ್ ಅಥ್ಲೀಟ್ಸು ಕಿರಣ ಅಂತ ಇದ್ದಾರೆ, ಅವರು ಬೇಡ ಸುಮ್ಮನೆ ಊಟಿಯಲ್ಲಿ ಎದಕ್ಕೆ ಮಾಡಿಸ್ತೀಯ ಕೈಗೆ ನೋಡೋಣ ಅಂತ ಆಯುರ್ವೇದಿಕ್ ಅವ್ರ ಹತ್ರ ಕರ್ಕೊಂಡೋಗಿದ್ರು. ಸೊ ಆಯುರ್ವೇದಿಕ್ ಡಾಕ್ಟರ್ ಅವರು ಅಕ್ಯುಪಂಚರ್ ಮಾಡಿದ್ರೆ ಸರಿಯಾಗುತ್ತೆ ಅಂತ, ನಾನು ಲಾಸ್ಟ್ 3 ವೀಕ್ಸಿಂದ ಅಕ್ಯುಪಂಚರ್ ಮಾಡಿಸ್ತಾ ಇದ್ದೆ, ವ್ಲಾಗಲ್ಲಿ ತೋರಿಸ್ಬೇಕಂತ ಇದ್ದೆ, ಬಟ್ ಕಾರಣಾಂತರಗಳಿಂದ ತೋರಿಸೋಕ್ಕಾಗಲಿಲ್ಲ. ಸೊ ಅಕ್ಯುಪಂಚರ್ ಅಂದರೆ ನಿಡಲ್ ಟ್ರೀಟ್ಮೆಂಟು, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ನೋಡಿ, ಬೇಕಿದ್ರೆ ಇಲ್ಲೆಲ್ಲ ಕೈಯಲ್ಲಿ ಕಾಣ್ಬೋದು ನಿಮಗೆ, ಇದೆಲ್ಲ ಅದು ಸ್ವಲ್ಪ ನೋವುದಿದ್ದಾಗಿದೆ ನೋಡಿ, ಬ್ಲ್ಯಾಕ್ ಬ್ಲ್ಯಾಕ್ ಕಡ್ಡಿ ಚಿಕ್ಕ ಚಿಕ್ಕ ಕಾಣುತ್ತೆ ನೋಡಿ, ಅದೆಲ್ಲ ನೀಡಲ್ ಹೊಡೆದಿದ್ದು. ಸೊ ಕೈ ಆಲ್ಮೋಸ್ಟ್ ಈಗ ರಿಕವರಿ ಆಗಿದೆ. ಸೊ ಇನ್ನು 1 ಮಂತು ಇನ್ನೂ ಏನು ಮಾಡಬೇಡ ಅಂತ ಹೇಳಿದ್ದಾರೆ. ಅದಾದಮೇಲೆ ಹಳು ಹಳು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ, ನಿಧಾನವಾಗಿ ಒಂದೊಂದೇ ಆಗಿ ರಿಕವರಿ ಆಗ್ತೀನಿ. ಸೊ ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ವ್ಲಾಗು ಕೂಡ ಸಪೋರ್ಟ್ ಮಾಡಿ. ಸೊ ಇದೇ ಥರ ಎಲ್ಲರೂ ಕೂಡಿ ಬೆಳೆಯೋಣ. ಈಗ ಇನ್ನೂ ಊಟ ಮಾಡಬೇಕು, ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಬೇಕು. ಮೊನ್ನೆಯಿಂದ ಆರಾಮಿಲ್ಲ, ಸೊ ಕೈ ಸ್ವಲ್ಪ ಪೇನ್ ಆಗ್ತಾಯಿತ್ತು, ಅದಕ್ಕೆ ಇನ್ನೂ ಸ್ವಲ್ಪ ಟ್ಯೂಬ್ ಎಲ್ಲ ಕೊಟ್ಟಿದ್ದಾರೆ ಹಚ್ಚಬೇಕು. ಸೊ ಬನ್ನಿ ಗೈಸ್, ಸ್ಟೇ ಟ್ಯೂನ್ಡ್. ಈಸ್ ಟೈಮ್ ಬಂದುಬಿಟ್ಟು 7:30 ಆಗಿದೆ, ಸ್ವಲ್ಪ ಜಾಸ್ತಿನೇ ಮಲ್ಕೊಂಡ್ಬಿಟ್ಟಿದೆ. ಸೊ ಈಗೆದ್ದ ಫ್ರೆಶಪ್ ಆಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಬಾಯ್ಸ್ ಜೊತೆ ಹೊರಗಡೆ ಕುಂತ್ಬಿಟ್ಟು ಮಾತುಕತೆ ಮಾಡಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೊರಗಡೆ ತಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ನೋಡಿ, ಇವತ್ತು ಮಳೆ ಆಗಿದ್ದರಿಂದ ಯಾರೂ ಹೊರಗಡೆ ಬಂದಿಲ್ಲ, ಸಣ್ಣ ಹುಡುಗರು ಯಾರೂ ಆಡ್ತಾರೆ ನೋಡಿ. ಇಲ್ಲಿ ಫುಲ್ಲು ನಮ್ಮ ಗಲ್ಲಿ ಎಲ್ಲ ಫುಲ್ಲು ಶಾಂತ ಆಗಿಬಿಟ್ಟಿದೆ, ಫ್ರೆಂಡ್ ಬರ್ತಾನೆ. ಸೊ ನೋಡಿ, ಅಲ್ಲಿ ಮುಂದೆ ಕಾಣ್ತಿದ್ದಿಲ್ಲ, ಅಲ್ಲೇ ಕಾರ್ನರ್ ಮೇಲೆ ನಾವು ದಿನಾಲು ಕುಂತ್ಬಿಟ್ಟು ಮಾತುಕತೆ ಮಾಡೋದು, ಚಿಕ್ಕ ವಯಸ್ಸಿದ್ದಾಗಿಂದಲೂ ಇಲ್ಲೇ ಕುಂತೀವಿ ಎಲ್ಲರೂ. ಸೊ ಅವ್ನು ಬಂದಮೇಲೆ ಭೇಟಿ ಆಗೋಣ ಬನ್ನಿ. ನೋಡ್ರಿ, ಗಟ್ಟು ಕಿಶೋರ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ, ಸಡನ್ ಆಗಿ ಊಟ ಬರೋದು ಪ್ಲಾನ್ ಆಯಿತು. ಸೊ ಹೋಟೆಲ್ ಊಟ ಮಾಡಿ ಭೇಟಿ ಆಗೋಣ. ಈಗ ಜಸ್ಟ್ ಊಟ ಮುಗಿಸಿ, ಇದೇನೋ ನಮ್ಮ ಗಲ್ಯಾಗ ಸಣ್ಣ ಹುಡುಗರ ಮಿನಿ ಸೌಂಡ್ ಮಿನಿ ಕಾಂಪಿಟೇಷನ್ ಅಂತೇಳಿ ಜಾಸ್ತಿ ಕ್ರೀಸ್ ಇದ್ದೀವಿ. ಸೊ ಮಿನಿ ಕಾಂಪಿಟೇಷನ್ ಇಟ್ಟಿದ್ದಾರೆ, ಅಲ್ಲಿ ಯಾವ್ಯಾವ ಸೌಂಡ್ ಬಂದವು ಏನೇನು ಮಾಡ್ತಾರೆ ಅಂತೇಳಿ ನೋಡಾಕೊಂಡಿದ್ವಿ, ನೀವು ನೋಡಕ್ರೆ ಬರೀ. ವೈಸ ಫೈನಲಿ ಅಲ್ಲಿ ಲೈಟ್ ಇಲ್ಲ, ಸೊ ಅದಕ್ಕೆ ಸೈಡ್ ಬಂದು ವ್ಲಾಗ್ ಮಾಡತ್ತೀನಿ, ಸೌಂಡ್ ಒಳಗೆ ಕೇಳಿಸ್ತಾ ಇಲ್ಲ. ನೋಡ್ರಿ ಇಲ್ಲಿ ಎಷ್ಟು ಜನ ಕುಡಿದಾರೆ ಅಂತೇಳಿ. ಸೊ ಪ್ರೈಸ್ ಐತಂತ ಫಸ್ಟ್ ಪ್ರೈಸ್ 2,500. ಸೊ ಆಲ್ಮೋಸ್ಟ್ 10-15 ಡಾಲ್ಬಿಗಳು ಬಂದಿದ್ದಾವೆ. ಮಿನಿ ಸೌಂಡ್ ಅಂದರೆ ನಿಮ್ಗೆ ಗೊತ್ತಿರಬೇಕು ಕ್ರೇಜ. ನೋಡ್ರಿ ಇಲ್ಲಿ ಎಷ್ಟು ಮಂದಿ ಬಂದಿದ್ದಾರೆ. ಸೊ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಹಾಕ್ತೇನೆ ನೋಡಿದೆ. ಫ್ರೆಂಡ್ಸ್, ಈಗ ಜಸ್ಟ್ ನನ್ನ ಡ್ರಾಪ್ ಮಾಡಿ ಮನೆಗೆ ಹೋದರು. ಸೊ ಬರ್ತಾ ಹಂಗೆ ಮನೆಗೆ ಹಾಲು ತೊಗೊಂಡು ಬಂದೆ. ಮತ್ತು ಏನಪ್ಪ ಅಂದರೆ ಇಷ್ಟೇ ನಮ್ಮ ದಿನಚರ್ಯ. ಸೊ ಮುಂದಿನ ವ್ಲಾಗ್ದಲ್ಲಿ ಸಿಗೋಣ. ಲೈಕ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.